ವೀಕ್ಷಕರೇ, ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಮುಂಬರತಕ್ಕಂತ 2023 ರ ವಿಧಾನಸಭಾ ಚುನಾವಣೆಯ ಬಿಜೆಪಿ ಪಕ್ಷದ ಪ್ರಬಲ ಆಕಾಂಕ್ಷಿ ಈ ಭಾಗದ ಜನಪ್ರಿಯ ನಾಯಕರು ಸತತವಾಗಿ ಕಂಟಿನ್ಯೂಸ್ ಆಗಿ 40 ವರ್ಷದಿಂದ ಒಂದು ಸಮಾಜ ಸೇವೆಯಲ್ಲಿ ತೊಡಗೊಂಡಿದ್ದಾರೆ. ಗ್ರಾಮ ಪಂಚಾಯತಿಯಿಂದನೂ ಕೂಡ ಅವರ ಒಂದು ಅನುಭವ ಇದೆ. 1998 ರಲ್ಲಿ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಂದು ರಾಜಕೀಯ ಅಧಿಕಾರ ಪ್ರಾರಂಭ ಆಯಿತು. ನಂತರ 2005 ರಿಂದ ಇಲ್ಲಿವರೆಗೂ ಸತತವಾಗಿ ಒಂದು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿದ್ದಾರೆ. ಕಂಟಿನ್ಯೂಸ್ 4 ಟರ್ಮ್ ಜೊತೆಗೆ ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಇವರದೆ ಪ್ಯಾನೆಲ್ ಮತ್ತೆ ಇಲ್ಲಿ ಪಿಎಲ್ಡಿ ಬ್ಯಾಂಕಿಗೆ ಹೋಗಿ ಇವರದೆ ಪ್ಯಾನೆಲ್, ಇಲ್ಲಿ ಎಪಿಎಂಸಿ ಹೋಗಿ ಇವರದೆ ಪ್ಯಾನೆಲ್. ಇವರು ಯಾರಿಗೆ ಆಯ್ಕೆ ಮಾಡಬೇಕು ಅಂತಾರೆ ಅವರಿಗೆ ಆಯ್ಕೆ ಮಾಡ್ಕೊಂಡಿರುವರು. ಮತ್ತೆ ಜಿಲ್ಲಾ ಯೂನಿಯನ್ ಅಲ್ಲೂ ಕೂಡ ಇವರದೆ ಪ್ಯಾನೆಲ್, ಮತ್ತೆ ಈ ಕ್ಷೇತ್ರದ ಕೆಎಂಎಫ್ ಅಲ್ಲೂ ಕೂಡ ಇವರದೆ ಪ್ಯಾನೆಲ್. ಅಂದ್ರೆ ಈ ಭಾಗದ ಕಿಂಗ್ ಮೇಕರ್ ಅಂತಾನು ಹೇಳ್ಬಹುದು. ಎಲ್ಲರಿಗೂ ಒಂದು ಇವರದೇ ಅಂತ ಒಂದು ಪ್ಯಾನಲ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಇವರು ಒಂದು ರಾಜಕೀಯ ಮಾಡ್ಕೊಂತ ಬಂದಿದ್ದಾರೆ. ಅರವಿಂದ್ ಪಾಟೀಲ್ ಸರ್ ಅಂದ್ರೆ ಎಲ್ಲರಿಗೂ ಗೊತ್ತಿರೋರೆ. ಇವರಿಗೆ ನಾವು ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಪರವಾಗಿ ಸ್ವಾಗತವನ್ನು ಕೊಡ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ರಾಜಕೀಯ ಹೇಗೆ ಸ್ಟಾರ್ಟ್ ಆಯ್ತು, ಯಾವ ರೀತಿ ಬಂದ್ರಿ, ಏನ್ ಉದ್ದೇಶ ಇಟ್ಕೊಂಡು ಬಂದ್ರಿ ಅನ್ನಕ್ಕಂತ ತಿಳಿಸಿ ಸರ್ ಫಸ್ಟ್ ಆಗಿ. ನಾನು ಮೊದಲಿಂದ ನನಗೆ ಸಮಾಜ ಸೇವೆ ಮಾಡಬೇಕಂತ ಹೇಳಿ ಮನಸ್ಸಲ್ಲಿ ಇತ್ತು. ಅದೇ ಇದನ್ನಿಟ್ಕೊಂಡು ನಾ 1983 ನಾ ಈ ರಾಜಕಾರಣದಲ್ಲಿ ಬಂದಿದ್ದೀನಿ. ಅದರ ನಂತರ ನಂದು ಎಜುಕೇಷನ್ ಮುಗಿದ ನಂತರ ನಾನು 1998 ಈ ನಂದಗಡ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ನಿ. ಅದರ ನಂತರ ಇವತ್ತಿನವರೆಗೆ ನಾ ಒಂದು ಬಾರಿ ಶಾಸಕ ಆಗಿದ್ದೀನಿ, ಒಂದು ಬಾರಿ ಶಾಸಕ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ನಾನು ಸ್ವಲ್ಪ ಹಿಂದುತ್ವ ಬಗ್ಗೆ ನನಗೆ ಸ್ವಲ್ಪ ಈಗಿನ ಪರಿಸ್ಥಿತಿ ನೋಡ್ರೆ ಹಿಂದುತ್ವ ನಾ ಇದು ಮಾಡ್ಬೇಕಂತೇಳಿ ನಾ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ. ಖಂಡಿತ ತುಂಬಾ ಒಳ್ಳೆ ವಿಚಾರ. ರಾಜಕೀಯವಾಗಿ ಗುರುಗಳು ಯಾರು ಅಂತ ಹೇಳಕ್ ಇಷ್ಟಪಡ್ತೀರಾ ಸರ್? ನನ್ನ ಮಾಜಿ ಶಾಸಕರು ಅಶೋಕ್ ಪಾಟೀಲ್ MLA ಅವರು ಇದ್ರು, ಎರಡು ಬರೀ ಅವರು MLA ಇದ್ರು, ಅವರ ನಮಗೆ ರಾಜಕೀಯ ಗುರು. ಖಂಡಿತ ಸರ್. ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ರಾಜಕೀಯವಾಗಿ ಯಾರಾದ್ರೂ ಇದ್ರೆ ನಿಮ್ಮಿಂದನೇ ಪ್ರಾರಂಭ? ಇಲ್ಲ, ನನ್ನಿಂದನೇ ಪ್ರಾರಂಭ. ನನ್ನ ಫಾದರ್ ಟೀಚರ್ ಇದ್ರು, ಅವರು ನಾನು ಫಸ್ಟ್. ಖಂಡಿತ. ಈಗ ತಾವು ಒಂದು ಮಾಜಿ ಶಾಸಕರಾಗಿದ್ದಾಗ ತಂದಿರುವಂತಹ ಯೋಜನೆಗಳ ಬಗ್ಗೆ, ಮಾಡಿರುವಂತಹ ಅಭಿವೃದ್ಧಿ ಬಗ್ಗೆ ತಿಳಿಸಿ ಸರ್. ನಾನು 2013-18 ನಾನು ಶಾಸಕ ಆಗಿ ಕೆಲಸ ಮಾಡಿದ್ದೀನಿ. ಸುಮಾರು ಕೆಲಸನ ನಾನು ಶಾಸಕಿದ್ದಾಗ ನಾ ಮಾಡಿದ್ದೀನಿ. ಆ ಶಾಸಕಿದ್ದಾಗ ಮಾಡಿದ ಕೆಲಸ ಅಂದ್ರೆ ನನ್ನ ತಾಲೂಕ ಅಂದ್ರೆ 60-70% ಫಾರೆಸ್ಟ್ ಇದೆ. ಅದರಲ್ಲಿ ಸಣ್ಣ ಸಣ್ಣ ಹಳಿದವು. ನನಗೆ ಅನಿಸಿಮಟ್ಟ ನಮ್ಮ ರಾಜ್ಯದಾಗ ಇಷ್ಟೆಲ್ಲ ಸಣ್ಣ ಸಣ್ಣ ಹಳ್ಳಿ ಮತ್ತು ವೈಲ್ಡೆಸ್ಟ್ ತಾಲೂಕ ನಮ್ಮ ಖಾನಾಪುರ ತಾಲೂಕ ಇದೆ. ಮತ್ತು ಅದ್ರಾಗ ಸಣ್ಣ ಸಣ್ಣ ಹಳ್ಳಿ ಅಷ್ಟೇ, ಒಂದು ಸ್ವಲ್ಪ ಜಮೀನು ಈ ಥರ ಇದೆ. ನಮ್ಮ ತಾಲೂಕದಾಗ ನೀರಾವರಿ ಮಾಡೋಕ್ಕೆ ಭಾಳಷ್ಟು ಅವಕಾಶ ಇದೆ, ಅಂದ್ರೆ ನದಿಗಳೂ ಹೆಚ್ಚದಾವು. ಖರೆ ಆ ಸಂದರ್ಭದಾಗ ನಾ ಎಷ್ಟು ಇದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೆಲ್ಲ ಸಹಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನನಗೂ ಅವರು ಮಾಡಲಿಲ್ಲ. ಆದರೂ ಸಹಿತ ನಾ ಬ್ಯಾರೇಜಸ್ ಆಗಲಿ, ನೀರು ಕೆಲವೊಂದು ಅಮಟೆ, ಆಮೇಲೆ ಮಳವ್, ಖಾನಾಪುರ, ಅದ ನಂತರ ಎಡೋಗ, ಆಮೇಲೆ ವಡ್ಡೆಬೈಲ್, ಈ ಥರ 5-6 ಬ್ಯಾರೇಜಸ್ನ ಮಾಡಿದ್ದೀನಿ. ಮತ್ತು ಕೆಲವೊಂದು MI ಟ್ಯಾಂಕ್ಸ್ ಅದಾವೆ. ಆ MI ಟ್ಯಾಂಕ್ಸ್ದಾಗೂ ಸಹಿತ ನಾ ಕೆಲಸ ಮಾಡುವಂಥ ಕೆಲಸ, ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಒಂದು ಗೋಮಾರಿ ಅಂತ ದೊಡ್ಡದು ಕೆರೆ ಇದೆ ನಮ್ಮಲ್ಲಿ, ನಾನು ಸ್ವಂತ ಇದನ್ನು ಮಾಡಿ, ಯಾವುದು ಸರ್ಕಾರಿ ಫಂಡ್ ಇಲ್ಲ, ಅದು ಮಾಡಿ ಸುಮಾರು 800 ಎಕರೆ ಜಮೀನಿಗೆ ನೀರಾವರಿ ಮಾಡುವಂಥ ಕೆಲಸ ಆ ಸಂದರ್ಭದಾಗ ನಾನು ಮಾಡಿದ್ದೀನಿ. ಇನ್ನೂ ಸಹಿತ ಭಾಳಷ್ಟು ಕೆಲಸ ನಮ್ಮ ತಾಲೂಕದಾಗ ಆಗಬೇಕಾಗಿದೆ. ನಾನು ಒಂದೇ ಗುರಿ ಅಂತಂದರೆ ನಮ್ಮ ತಾಲೂಕ ಇರುವಂಥ ರೈತರಿಗೆ, ಪ್ರತಿಯೊಂದು ರೈತರಿಗೆ ಅವ್ರ ಹೊಲದ ಮಟ್ಟ ನೀರು ಕೊಡುವಂಥ ಕೆಲಸ ಈಗ ಆಗಬೇಕಂಥೇಳಿ ನನ್ನೊಂದು ಕನಸಿದೆ. ಮುಂದಿನ ದಿನಮಾನದಾಗ ಅವಕಾಶ ಬಂತಂದರೆ ನಾನು ನೇರವಾಗಿ ಅವ್ರ ಪರವಾಗಿನ ಕೆಲಸ ಮಾಡುವಂಥ ಕೆಲಸ ನಾ ವಿಚಾರದಾಗ ಇಟ್ಕೊಂಡೆ. ತುಂಬ ಒಳ್ಳೆ ವಿಚಾರ. ತಾವೊಬ್ರು ಎಜುಕೇಟೆಡ್ ಆಗಿ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದ ಶಿಕ್ಷಣ ಅತಿ ಮುಖ್ಯ ಪಾತ್ರ ವಹಿಸುತ್ತೆ, ಶಿಕ್ಷಣ ಮತ್ತು ಶಾಲೆಗಳು. ತಾವು ಎಜುಕೇಟೆಡ್ ಆಗಿ ಶಿಕ್ಷಣ ಮತ್ತು ಶಾಲೆಗಳಿಗೆ ನಿಮ್ಮ ಆದ್ಯತೆ ಹೇಗಿತ್ತು ಶಾಸಕರಾಗಿ? ಯಾವಾಗಿದ್ದರೂ ಅವಾಗೂ ಸಹಿತ ನಾ ಯಾವತ್ತೂ ಶಿಕ್ಷಣ ಒತ್ತು ಕೊಡುವಂಥ ಮನುಷ್ಯ ನಾನು. ಯಾಕಂದ್ರೆ ನನ್ನ ಫಾದರ್ ಅಂಡ್ ಪ್ರಿನ್ಸಿಪಲ್ ಇದ್ದರು, ಅವರು ಕೈ ಸುಮಾರು 1000 ಮಂದಿ ಶಿಕ್ಷಣ ಪಡ್ಕೊಂಡಿದ್ದಾರೆ.
ನಂದು ಮನಸ್ಸಿತ್ತು ಯಾವುದೊಂದು ಎಜುಕೇಷನ್ ಸಂಸ್ಥೆ ತೆಗಿಬೇಕಂತೇಳಿ ಅಂದರೆ ಇದನ್ನೆಲ್ಲ ಮಾಡ್ಕೊಂತ ಹೋದ್ರೆ ಪ್ರತಿ ಕಡೆ ಈಗ ಏನಾಗಿದೆ ನಿಮಗೂ ಸಹಿತ ಗೊತ್ತಿದೆ ಈಗ ಯಾರೋ ಒಬ್ಬರು ಬಂದ್ರಂದ್ರೆ ಮೊದಲೇ ಎಜುಕೇಷನ್ ಸಂಸ್ಥೆ ತೆಗೆಯೋದು ಇದು ಮಾಡೋದು ಮಾಡ್ತಾರೆ ಕರೆ ಈ ಇದ ಕಡೆ ನಾ ಭಾಳಷ್ಟು ಗಮನ ಕೊಟ್ಕೊಂತ ಹೋದ್ರೆ ನಾ ಮುಂದಿನ ದಿನದಾಗ ನೋಡೋರು ಕರೆ ಮೊದಲು ಇದನ್ನ ಕೆಲಸ ರೈತರ ಪರವಾಗಿ ಏನು ಕೆಲಸ ಇದೆ ಅದನ್ನು ಕೆಲಸ ಮಾಡುವಂಥ ವಿಚಾರ ನಾ ಇಟ್ಕೊಂಡು ಮಾಡಿದ್ವಿ ಮತ್ತು ನಾನು 2005 ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕನಾಗಿ ಇವತ್ತಿನವರೆಗೆ ನಾ ಕೆಲಸ ಮಾಡ್ತಾ ಇದ್ದೀನಿ ಓಕೆ ನಾ 2005 ಡಿ ಸಿ ಬ್ಯಾಂಕ್ ನಿರ್ದೇಶಕ ಆದ್ನಿ ಆ ಸಂದರ್ಭದಲ್ಲಿ ಬರೀ 9,25,00,000 ರೂಪಾಯಿ ಅಷ್ಟೇ ಸಾಲ ನಮ್ಮ ತಾಲೂಕಲ್ಲಿ ಇತ್ತು ನಾ ಆರ್ಸ್ ಬಂದ ಕೂಡಲೇ ನಾ ವಿಚಾರ ಮಾಡಿ ನಮ್ಮ ರೈತರಿಗೆ ಇತ್ತರಾಗಿಂದ ಏನು ನಾ ಸಹಾಯ ಮಾಡ್ಬೋದಪ್ಪ ಅಂಥೇಳಿ ಆ ಸಂದರ್ಭದಲ್ಲಿ ವಿಚಾರ ಮಾಡುವಾಗ ನಾ ಪ್ರತಿಯೊಂದು ಇದಕ್ಕೆ ಅಡಣಿ ಅವಾಗ ಬರೀ 10-11 ಸೊಸೈಟಿ ಅಷ್ಟೇ ಚಾಲ್ತಿ ಇದ್ದು 48 ಸೊಸೈಟಿ ಇದ್ದು ಕರೆ ಬರೀ 11-12 ಸೊಸೈಟಿ ಅಷ್ಟೇ ಚಾಲ್ತಿ ಇದ್ದು ಉಳ್ಕಿದೆಲ್ಲ ಸ್ಟ್ಯಾಗ್ನೆಂಟ್ ಆಗಿದ್ದು ಆ ಎಲ್ಲ ಸೊಸೈಟಿಯನ್ನು ನಾ ಚಾಲು ಮಾಡಿ ಅವರು ಹೆಚ್ಚಿನ ಹೆಚ್ಚು ಪ್ರಮಾಣದಾಗ ಸಾಲ ಕೊಡ್ಕೊಂತ 2005 ಇವತ್ತು 2022 ಈ ಅವಧಿಯಲ್ಲಿ ಸುಮಾರು 16 ಅವಧಿಯಲ್ಲಿ ಇವತ್ತಿನ ಡೇಟಿಗೆ 147 crore ರೂಪಾಯಿ 0%ಲೆ ಸಾಲ ಕೊಡುವಂಥ ಕೆಲಸ ನಾನು ಮಾಡಿದ್ದೀನಿ ಇದರಿಂದ ರೈತರಿಗೆ ಏನು ಲಾಭ ಆಯ್ತು 0%ಲೆ ಸಾಲ ಸಿಕ್ತು ಸುಮಾರು 4 ಈ ಪೀರಿಯಡ್ದಾಗ ಬಡ್ಡಿ ಮನ್ನಾ ಸಾಲ ಮನ್ನಾ ಆಗಿ ನಮ್ಮ ರೈತರಿಗೆ ಸಾಕಷ್ಟು ಲಾಭ ಆಗಿತ್ತು ಅದೇ ಕೆಲಸ ನಾನು ಮಾಡಲಿಲ್ಲ ಅಂತಂದ್ರೆ ರೈತರಿಗೆ ಲಾಭ ಆಗ್ತಿರೋಕ್ಕಿಲ್ಲ ಯಾಕಂದ್ರೆ ರೈತರು ಬೇರೆ ಸಾಹುಕಾರ ಕಡೆ ಹೋಗೋದು 10%ಲೆ ಬಡ್ಡಿಲೆ ರೊಕ್ಕ ತೊಗೊಳೋದು ಆಮೇಲೆ ಅದನ್ನು ಮರುಕೊಡೋಕ್ಕಾಗಲಿಲ್ಲ ಅಂಥೇಳಿ ಹೊಲದಾಗ ಇದ್ದಿದ್ದನ್ನು ಬಾತು ಮಾರೋದು ಕಬ್ಬು ಇದ್ದಿದ್ದು ಬಿಲ್ ಅವ್ರ ಸಾಹುಕಾರ ಹೆಸರ ಮ್ಯಾಗ ಹಚ್ಚೋದು ಈ ಥರ ಸಂಕಷ್ಟದಾಗಿತ್ತು ಆ ಥರ ನಾನು ಇದನ್ನ ಕೆಲಸ ಮಾಡಿದ್ದೀನಿ ಅದೇ ಥರ ಕೆ ಎಮ್ ಎಫ್ ಸಹಿತ ನಾನು ಸುಮಾರು ಈಗ 12 ನಂದ ಪ್ಯಾನಲ್ ಇದೆ ನಂದ ಮನುಷ್ಯನ ಅಲ್ಲಿ ಡೈರೆಕ್ಟರ್ ಇರ್ತಾನೆ ನಮ್ಮ ಶಿಷ್ಯರಿಗೆ ನಾ ಅಲ್ಲಿ ಡೈರೆಕ್ಟರ್ನ ಮಾಡ್ತೀನಿ ಆವಾಗ ಬರೀ 3,000 ಪ್ರತಿ ದಿನ ಕೆ ಎಮ್ ಎಫ್ ಹೋಗ್ತಿತ್ತು ಬರೀ 38 ಸೊಸೈಟಿ ಚಾಲು ಇತ್ತು ಅದನ್ನೆಲ್ಲ ರೀಜನರೇಟ್ ಮಾಡಿ ಇವತ್ತಿನ ಡೇಟಿಗೆ 72 ಸೊಸೈಟಿನ ಮಾಡಿದ್ದೀನಿ ಮತ್ತು ಸುಮಾರು 22,000 ಹಾಲು ಈ ಕೆ ಎಮ್ ಎಫ್ ಹೋಗ್ತಾ ಇದೆ ಕೆ ಎಮ್ ಎಫ್ನ ಯಾಕೆ ಕಳಿಸ್ಬೇಕಂತಂದ್ರೆ ಅದನ್ನು ಗೌರ್ಮೆಂಟ್ ಸೊಸೈಟಿ ಇದೆ ಮತ್ತು ಅದ್ರಾಗ ಗೌರ್ಮೆಂಟ್ನಿಂದ ಬರುವಂಥ ಏನು ಲಾಭ ಇದೆ ಆ ನಮ್ಮ ರೈತರು ನೇರವಾಗಿ ಮುಟ್ಟುತ್ತೆ ಮತ್ತು ಡಾಕ್ಟರ್ಸ್ ಆಗಲಿ ಬರೀ 100 ಎಲ್ಲ ಕರುಗಳಿಗೂ ಆಕಳಿಗೂ ಎಮ್ಮಿಗಳಿಗೂ ಅವರು ನೋಡ್ಬೋದು ಮತ್ತು ಅಂದರೆ ISI ಇದ್ದಿದ್ದ ಗೌರ್ಮೆಂಟ್ ಅಪ್ರೂವ್ಡ್ ಇಂಜೆಕ್ಷನ್ಸ್ ಆಗಲಿ ಅದು ಫರ್ಟಿಲೈಸ್ ಮಾಡೋದಾಗಲಿ ಅದನ್ನು ಸಿಗ್ತದೆ ಈ ವಿಚಾರ ಇಟ್ಕೊಂಡು ಅದನ್ನು ಮಾಡಿದ್ದೀನಿ ಅದೇ ಥರ ಜಿಲ್ಲಾ ಯೂನಿಯನ್ದಾಗೂ ಸಹಿತ ಅದರಾಗಿಂದ ಸರ್ಕಾರ ಕ್ಷೇತ್ರದಿಂದ ಏನು ಮಾಡೋಕ್ಕೆ ಸಾಧ್ಯ ಇದೆಯಪ್ಪ ಅಂಥೇಳಿ ನಾ ಅದನ್ನು ಸಹಿತ ಮಾಡ್ತಾಯಿದ್ದೀನಿ ಈಗ ಮಾರ್ಕೆಟಿಂಗ್ ಸೊಸೈಟಿನ ಈಗ ಹಾಲಿ ಅಧ್ಯಕ್ಷ ಇದ್ದೀನಿ ಅದು ಸಹಿತ ಸುಮಾರು 17 ನಂದ ಪೆನೆಲ್ಲಿದೆ ನಮ್ಮೆಲ್ಲ ಶಿಷ್ಯರಿದ್ದಾರೆ ಆವಾಗ ಸಹಿತ ಆ ಸೊಸೈಟಿ 1,00,000 2,00,000 ಈ ಥರ ಪ್ರಾಫಿಟ್ ಇತ್ತು ಈ ವರ್ಷ ನಮ್ಮ ನಾ ಈಗ ರೀಸೆಂಟ್ಲಿ ಅಧಿಕಾರ ತೊಗೊಂಡೀನಿ ಕರೆ ಲಾಸ್ಟ್ ಟೈಮ್ 35,00,000 ರೂಪಾಯಿ ಮಟ್ಟ ಲಾಭ ನಾವು ಪಡ್ಕೊಂಡಿದ್ದೀವಿ ಸುಮಾರು 40,000 HP ಗ್ಯಾಸ್ ಕನೆಕ್ಷನ್ಸ್ ಅದಾವೆ ಇಡೀ ತಾಲೂಕಾಗಿ ನಾವು ರೇಷನ್ ಸಪ್ಲೈ ಕೊಡುವಂಥ ಕೆಲಸ ಮಾಡ್ತೀನಿ ಇವತ್ತಿನವರೆಗೆ ಯಾವುದೇ ಥರ ಒಂದು ಸಹಿತ ಚ್ಯುತಿ ಇಲ್ಲದಾಗ ನಾ ಸರಿಯಾಗಿ ನಡೆಸ್ಕೊಂಡು ಇವತ್ತಿನವರೆಗೆ ಬಂದಿದ್ದೀನಿ ಮತ್ತು ನಾ ML ಇದ್ದರೂ ಸಹಿತ ಎಲ್ಲೂ ಸಹಿತ 1 ಈ ಕಡೆ ಆ ಕಡೆ ಅಪರಾಧ ಅಪರ ಆಗಲಿ ಏನಾದರೂ ಕಮಿಷನ್ ತಿನ್ನೋದಾಗಲಿ ಇಂಥ ಯಾವುದೇ ಕೆಲಸನ ನಾನು ನನ್ನ ಪೀರಿಯಡ್ದಾಗ ಯಾವತ್ತೂ ಮಾಡಿಲ್ಲ ನಾನು ಜನರ ಸೇವೆ ಮಾಡೋದಂಥ ಕೆಲಸ ಮಾಡ್ತಿದ್ದೀನಿ ಮತ್ತು ಸ್ಪೋರ್ಟ್ಸ್ದಾಗ ನಮ್ಮ ಹುಡುಗರಿಗೆ ಯುವಕರಿಗೆ ಅವ್ರಿಗೂ ಸಹಿತ ಪ್ರೋತ್ಸಾಹ ಬರಲಿ ಒಬ್ಬ ಒಳ್ಳೆಯ ಕ್ರೀಡಾಪಟು ತಯಾರಾಗಿ ನಮ್ಮ ತಾಲೂಕಾದ ಹೆಸರು ಬರಲಿ ನಮ್ಮ ದೇಶದೊಂದು ಹೆಸರು ತರಲಿ ಅನ್ನೋಂಥ ದೃಷ್ಟಿಯಲ್ಲಿ ಪ್ರತಿ ಸಲ ಈ ನನ್ನ 40 ರಾಜಕೀಯದಾಗ ಅವಾಗೇ ನನ್ನ ಪರಿಸ್ಥಿತಿ ಅವಾಗ 10 ಕೊಟ್ಟಿನಿ ಪರಿಸ್ಥಿತಿ ಬಂದ 100 ಕೊಟ್ಟಿನಿ ಪರಿಸ್ಥಿತಿ ಬಂದ 1,000 ಕೊಟ್ಟಿನಿ ಪರಿಸ್ಥಿತಿ ಬಂದಾಗ 10,000 20,000 ಮಟ್ಟ ಕೊಟ್ಟು ಭಾಳಷ್ಟು ಸಹಕಾರ್ಯ ನಮ್ಮ ಯುವಕರಿಗೆ ಸಹಿತ ಮಾಡುವಂಥ ಕೆಲಸ ಮಾಡಿದ್ದೀನಿ ಮತ್ತು ML ಇದ್ದಾಗ ಅದರ ಮೊದಲು ನಮ್ಮ ಅಶೋಕ್ ಪಟೇಲ್ ಸಾಹೇಬರಿದ್ದಾಗ ನಾವು ಎಲ್ಲರೂ ಮನೆ ಪ್ರತಿಯೊಂದು ಹಳ್ಳಿ ಗುಡಿ ಕಟ್ಟೋದಾಗಲಿ ಅವರ ಸಾಮಾಜಿಕ ಕೆಲಸವಾಗಲಿ ಯಾಕಂದರೆ ನಮ್ಮ ತಾಲೂಕು ಇಂಟೀರಿಯರ್ ಭಾಳ ಕಾಡು ಪ್ರಾಣಿಗಳಿಂದ ತ್ರಾಸು ಈ ಥರ ರೈತರು ಭಾಳ ತೊಂದರೆ ಇದೆ ಅದಕ್ಕೆ ಹೆಲ್ಪ್ ಮಾಡೋದಾಗಲಿ ನಾವು ಪ್ರತಿ ಸಲ
ಮಾಡ್ಕೊಂಡದ್ದು. ತುಂಬಾ ಅಂದ್ರೆ ತುಂಬಾ ಒಳ್ಳೆ ವಿಚಾರ ಸರ್. ಸರ್, ಈಗ ಕೊರೋನಾ ಸಂದರ್ಭದಲ್ಲಿ, ಫ್ಲಡ್ ಬಂದಿದ್ದ ಸಂದರ್ಭದಲ್ಲಿ ನಿಮ್ಮ ಸೇವೆ ಹೇಗಿತ್ತು, ನಿಮ್ಮ ಪಾತ್ರ ಹೇಗಿತ್ತು? ಕೊರೋನಾ ಸಂದರ್ಭದಾಗ ಸಹಿತ ನಾವು ಎಲ್ಲರಿಗೂ ಸಹಾಯ ಸಹಕಾರ ಮಾಡಿದ್ವಿ. ಸ್ಯಾನಿಟೈಸರ್ ಹಂಚೋದಾಗಲಿ, ಮಾಸ್ಕ್ ಹಂಚೋದಾಗಲಿ, ಎಲ್ಲ ಫುಲ್ ತಾಲೂಕಾ ತುಂಬಾ ಹಂಚೋದ ಕೆಲಸ ಮಾಡಿದ್ವಿ. ಮತ್ತು ಆ ಸಂದರ್ಭದಾಗ ಯಾರೋ ಒಬ್ಬರು ಸತ್ತು ಅಂದ್ರೆ ಹೆಣ್ಣ ಮುಟ್ಟಾಗಿ ರೆಡಿ ಹಾಕಿಲ್ಲ. ಅಂಥ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ನಾನು ಸ್ವತಃ ಹೋಗಿ ಎಷ್ಟೋ ಡೆಡ್ ಬಾಡಿಯನ್ನ ಅಂತ್ಯ ಸಂಸ್ಕಾರ ಮಾಡಿ ಬಂದಿದ್ದೀನಿ. ಓಕೆ. ಅವಾಗ ಸಹಿತ ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ. ಮತ್ತೆ ಎಲ್ಲ ಫುಡ್ ಕಿಟ್ ಹಂಚೋದು, ಹಳ್ಳಿ ಹಳ್ಳಿಗೆ ಹೋಗಿ ಕೊಡೋದು, ನಮ್ಮ ಕಾರ್ಯಕರ್ತರಿಗೆ ಹೇಳಿ ಅವ್ರ ಮಟ್ಟ ತಲುಪಿಸೋದು ಎಲ್ಲ ಕೆಲಸನ ಮಾಡಿದ್ದೀನಿ. ಮತ್ತು ಫ್ಲಡ್ ಬಂದಾಗ ಸಹಿತ ಎಲ್ಲ ಜನರಿಗೂ ಗೊತ್ತಿದೆ, ತಾಲೂಕಾದ ಎಲ್ಲ ಜನರಿಗೂ ಗೊತ್ತಿದೆ. ನಾನು ಸ್ವತಃ ಹೋಗಿ ಸುಮಾರು ಈ ಎದಿಮಠ ನೀರು ಬಂದರೆ ಸಹಿತ ಅದ್ರ ಹೋಗಿ ಸಣ್ಣ ಕೂಸು, ಒಂದು ಉದಾಹರಣೆ ಹೇಳಬೇಕಂದ್ರೆ ಒಂದು ಸಣ್ಣ ಕೂಸು ಸೆಕೆಂಡ್ ಥರ್ಡ್ ಫ್ಲೋರಲ್ಲಿ ಹಂಗೆ ಕೂತ್ಬಿಟ್ಟಿರೋರು, ಅವ್ರಿಗೆ ಇದೇ ಇರಕ್ಕಿಲ್ಲ. ಆಮೇಲೆ ರೆಸ್ಕ್ಯೂ ಟೀಮ್ ಕರ್ಕೊಂಡು ಹೋಗಿ ನಾನೇ ಸ್ವತಃ ಹುಡುಗನ ಕರ್ಕೊಂಡು ಬಂದು ನಾ ಹೊರಗೆ ತೆಗೆಯುವಂಥ ಕೆಲಸ ನಾ ಮಾಡಿದ್ದೀನಿ. ಆ ತಾಲೂಕ ಜನರಿಗೂ ಎಲ್ಲರಿಗೂ ಗೊತ್ತಿದೆ. ಗೊತ್ತೈತೆ ಖಂಡಿತ. ಸರ್, ಈಗ ತಾವು ಮತ್ತೊಮ್ಮೆ ತಾವು ಈಗ ಈ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ಆಕಾಂಕ್ಷಿ ಆಗಿದ್ದೀರ, ಬಿಜೆಪಿ ಪಕ್ಷದಲ್ಲಿ ತಾವು ಒಂದು ಸೇರ್ಪಡೆ ಆಗಿದ್ದೀರ, ಪಕ್ಷದಿಂದ ತಾವು ಟಿಕೆಟ್ ಕೇಳ್ತಾ ಇದ್ರ, ಬಿಜೆಪಿ ಪಕ್ಷ ನಿಮ್ಮನ್ನೇ ಯಾಕೆ ಟಿಕೆಟ್ ಕೊಡಬೇಕು, ಯಾಕೆ ಕೊಡ್ತದೆ, ಒಂದು ಕಾರಣ ಕೊಡಿ ಸರ್. ಈ ಸುಮಾರು 40 ವರ್ಷನ ಸಾಮಾಜಿಕ ಕ್ಷೇತ್ರದಾಗ ಇದ್ದೀನಿ. 4 ಬಾರಿ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿದ್ದೀನಿ, 1 ಬಾರಿ ಮಾಜಿ ಶಾಸಕನೂ ಆಗಿದ್ದೀನಿ. ಈ ಎಲ್ಲ ನಂದು ನೋಡಿ, ಮತ್ತು ನಂದೇ ಆದಂಥ ಒಂದು ನಾ ಈ 40 ವರ್ಷದಾಗ ಟೀಮ್ ರೆಡಿ ಮಾಡಿದ್ದೀನಿ. ಆ ಟೀಮನ್ನು ಸಹಿತ ಪಕ್ಷಕ್ಕೆ ಪಕ್ಷದವ್ರು ಗುರುತಿಸ್ತಾರೆ ಅನ್ನೋವಂಥ ನನ್ನ ಒಂದು ಭಾವನೆ, ಮತ್ತು ಆ ಪಕ್ಷ ನನ್ನ ಮೇಲೆ ವಿಶ್ವಾಸ ಇಡ್ಬೋದು ಅಂಥೇಳಿ ಅದೊಂದು ನಂದು ಆಕಾಂಕ್ಷೆ. ಅದಕ್ಕೆ ಹಿಂದುತ್ವ ನಂಬಿಕೊಂಡು ನಾನು ಬಂದಿದ್ದೀನಿ, ಅದನ್ನು ಪಕ್ಷದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಖಂಡಿತ. ಈಗ ಈ ಕ್ಷೇತ್ರದ ಜನ ಅರವಿಂದ್ ಪಾಟೀಲ್ ಸರ್ಗೆ ಯಾಕೆ ಸಪೋರ್ಟ್ ಮಾಡಬೇಕು? ಅದೇ ಹೇಳ್ತಾ ಇದ್ದಲ್ಲ, ನಾ ಮಾಡಿದಂಥ ನಿಸ್ವಾರ್ಥಿ ಸೇವೆ, ಎಲ್ಲರಿಗೂ ಸಹಾಯ ಸಹಕಾರ ಮಾಡುವಂಥ ಕೆಲಸ. ಇವತ್ತು ನಾ ಮಾಜಿ ಶಾಸಕ ಆದ ಒಂದು ದಿವಸ ಸಹಿತ ನಾ ಮನೆಯಾಗ ಕುಂತಿಲ್ಲ, ಬೇರೆ ನನಗೆ ಕೆಲಸ ಇಲ್ಲ. ನಂದು ಏನು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಸದ್ಯ ಟ್ರಾನ್ಸ್ಪೋರ್ಟ್ ನಡೀತಾ ಇದೆ, ನನ್ನ ಮಿಸೇಸನ್ನು ಟೀಚರ್, ಅವರು ಸಹಿತ ಇಲ್ಲೇ ನನ್ನ ಮನೆಯಾಗ ಹೆಲ್ಪ್ ಮಾಡ್ತಾರೆ. ಎಷ್ಟೋ ಜನ ಮುಂಜಾನೆ ಬಂದರೂ ಸಹಿತ ಅವ್ರಿಗೆ ಚಹಾ ಮಾಡಿಕೊಡೋದು ಎಷ್ಟು ಮಾಡಿ ತನ್ನ ಡ್ಯೂಟಿಗೆ ಹೋಗುವಂಥ ಕೆಲಸ ಮಾಡ್ತಾರೆ. ಇರೋ ಒಬ್ಬನೇ ಮಗ ಇದ್ದಾನೆ, ಅವನು ಈ ವರ್ಷ BA ಫೈನಲ್ ಇದ್ದಾನೆ. ಬೇರೆ ಆ ಥರ ಅದು ಹಿಂದಕ್ಕೂ ಸಹಿತ ನಮ್ಮ ಮದರ್ ಆಗಲಿ ನಮ್ಮ ಫಾದರ್ ಆಗಲಿ ಅವರೆಲ್ಲರೂ ನನಗೆ ಈ ನನಗೆ ಸಮಾಜ ಸೇವೆಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಈಗ ತಾವು ಓಡಾಡ್ತಾ ಇದ್ದೀರಲ್ಲ ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ, ಜನ ಏನು ಕೇಳ್ತಾ ಇದ್ದಾರೆ, ಏನು ಸಮಸ್ಯೆ ಹೇಳ್ತಾ ಇದ್ದಾರೆ, ನಿಮ್ಮ ಮುಂದೆ ಏನು ಬೇಕು ಅವ್ರಿಗೆ ಈಗ ಸದ್ಯಕ್ಕೆ ಏನು? ಜನ ಹೇಳೋಕ್ಕಿಂತ ಸುಮಾರು 40 ವರ್ಷದಿಂದ ನಾನು ಅಡ್ಡಾಡ್ತಾ ಇದ್ದೀನಿ, ನನಗೆಲ್ಲ ಗೊತ್ತಿದೆ. ಪ್ರತಿಯೊಂದು ಹಳ್ಳಿ ಹಳ್ಳಿದು ಗೊತ್ತಿದೆ, ಏನಾಗಬೇಕು ಏನು ಮಾಡಬೇಕಂತ ಅನ್ನುವಂಥ ನನಗೆ ಭರೋಸೆ, ನನಗೆ ಏನು ಮಾಡಬೇಕಂತ ನನಗೆ ಗೊತ್ತಿದೆ. ಆ ವಿಷನ್ ನಾ ಹೇಳಿದ್ದೆನಲ್ಲ, ಆ ವಿಷನ್ ನಾ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಅವತ್ತಿನವರೆಗೆ ಯಾಕಂದ್ರೆ ನಾ ಇಡೀ ಜಿಲ್ಲಾ ಅಡ್ಡಾಡ್ತೀನಿ, ರಾಜ್ಯದಾಗೂ ಕೆಲವೊಂದು ಕಡೆ ಅಡ್ಡಾಡಿದ್ದೀನಿ. ಆವಾಗ ನೋಡಿದ್ದೀನಿ ಎಲ್ಲೇ ನೀರಾವರಿ ಇದೆ ಆ ನೀರಾವರಿ ಭಾಗದಾಗ ಎಲ್ಲ ರೈತರು ಸುಖವಾಗಿದ್ದಾರೆ. ಅವ್ರು ಸ್ವಲ್ಪ ಬೇಕಾದ್ರೆ ಹೊಲ ಇರುವ ಲೆಕ್ಕ, 1 ಎಕರೆ ಹೊಲ ಇರುವ ಲೆಕ್ಕ, ಅದ್ರಾಗ ಒಂದು 2-3 ಥರ ಬೆಳೆ ತೆಗೆದ ತಂದು ಜೀವನವನ್ನು ಸಮಾಧಾನವಾಗಿ ಸುಖವಾಗಿ ನಡೆಸ್ಕೊತ ಇದ್ದಾನೆ. ಅದೇ ಥರ ನಮ್ಮ ತಾಲೂಕದವ್ರನ್ನ ಮಾಡಿದ್ವು ಅಂದರೆ ಅದನ್ನು ಸರಿಯಾಗಿ ಆಗುತ್ತೆ ಅನ್ನೋವಂಥ ಒಂದು ದೃಷ್ಟಿಲಿ ನಾನು. ಮುಖ್ಯವಾಗಿ ರೈತರಿಗೆ ನೀರು ಕೊಟ್ಬಿಡ್ಬೇಕು, ಎಲ್ಲ ಸರಿಯಾಗತ್ತೆ ಅಂತ ಕಾನ್ಸೆಪ್ಟ್. ನೀರು ಕೊಡಬೇಕು, ಎಜುಕೇಷನ್ ಮಹತ್ವ ಕೊಡಬೇಕು, ಅದೇ ಥರ ರೋಡ್ಸ್ ಟ್ರಾನ್ಸ್ಪೋರ್ಟೇಷನ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಇಂಪಾರ್ಟೆಂಟು ಖಂಡಿತ. ಕೊನೆಯಾಗಿ ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನಮ್ಮ ವಿಡಿಯೋ ಮುಖಾಂತರ? ಏನಿಲ್ಲ, ಈಗ ಒಂದ್ಸಲ ನನ್ನ ಮ್ಯಾಗೆ ವಿಶ್ವಾಸ ಇಟ್ಟು ನೀವು ಇದನ್ನು ಮಾಡಿದಿರಿ, ಹೋದ ಸಲ ಏನು ಸೋಲು ಆತಂದ್ರೆ ನಾನು ಬೇಜಾರಾಗಿಲ್ಲ, ನನ್ನ ಸೇವೆಯನ್ನು ಬಂದ್ ಮಾಡಿಲ್ಲ. ಮುಂದಿನ ದಿನ ಒಂದು ಸಹಿತ ನಮ್ಮ ಜನರದ ಪ್ರಾಮಾಣಿಕವಾಗಿ ಸೇವೆ ಮಾಡುವಂಥ ನನ್ನ ಮನಸ್ಸಿದೆ. ಭಾರತೀಯ ಜನತಾ ಪಕ್ಷ ನನ್ನ ಮ್ಯಾಗೆ ವಿಶ್ವಾಸ ಟಿಕೆಟ್ ಕೊಟ್ಟರೆ ಮತ್ತು ನಮ್ಮ ತಾಲೂಕ ಜನರದ ಸೇವೆ ಮಾಡಬೇಕಂತ ಹೇಳಿ ನಂದು ಆಶೆ ಇದೆ.
ಖಂಡಿತ ಇಷ್ಟೊತ್ತು ತಮ್ಮ ವಿಚಾರಗಳನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ politiciansinindia.com ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ. ತಾವು ಕೇಳಿರಲ್ಲ ವೀಕ್ಷಕರೇ, ಖಾನಾಪುರ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಜನಪ್ರಿಯ ನಾಯಕರು, ಇವರ ಒಂದು ಅನುಭವ, ಯಾವಾಗಿಂದ ಇವರ ಒಂದು ರಾಜಕೀಯ ಸ್ಟಾರ್ಟ್ ಆಯಿತು, ಇವರದೇ ಆದಂತ ಪ್ಯಾನಲ್ ಪಿಎಲ್ಡಿ ಬ್ಯಾಂಕ್ ಅಲ್ಲಿ, ಯೂನಿಯನ್ ಅಲ್ಲಿ, ಜಿಲ್ಲಾ ಯೂನಿಯನ್ ಅಲ್ಲಿ, ಕೆಎಂಎಫ್ ಅಲ್ಲಿ, ಇವರದೇ ಆದಂತ ಒಂದು ಪ್ಯಾನಲ್ ಇದೆ. ಈ ಭಾಗದ ಕಿಂಗ್ ಮೇಕರ್, ಕಂಟಿನ್ಯೂಸ್ ಆಗಿ ಈ ಒಂದು ಭಾಗದಲ್ಲಿ 30-40 ವರ್ಷದಿಂದ ಸಕ್ರಿಯವಾಗಿ ಸೇವೆ ಮಾಡ್ಕೊಂಡು ಬಂದವರೆ, ಮತ್ತೆ ಏನೋ ಇವರ ಒಂದು ಕೊಡುಗೆ ಇದೆ, ಸಮಾಜ ಸೇವೆ ಏನಿದೆ ಅನ್ನಕಂತದ್ದು ತಿಳಿಸಿದ್ರು. ಮುಂದೆ ಅವಕಾಶ ಸಿಕ್ಕಿದ್ರೆ ಏನ್ ಮಾಡಬೇಕು ಅನ್ಕೊಂಡಿದ್ದಾರೆ ಅಂತಾನು ಇವರ ಒಂದು ಐಡಿಯಾಲಜಿಯನ್ನು ಮುಂದೆ ಇಟ್ರು. ಇನ್ನಷ್ಟು ಇವರ ಬಗ್ಗೆ ಮಾಹಿತಿಗಾಗಿ ಹಿಂದೆ ಲಾಗಿನ್ ಮಾಡಿ www.politiciansinindia.com ಗೆ. ಜೈ ಹಿಂದ್, ಜೈ ಕರ್ನಾಟಕ.